ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಯಾಕೋ ವಾಲ್ಯೂಮ್ ಜಾಸ್ತಿ ಮಾಡ್ತಾ ಇದೀಯಾ? ಯಾಕೆ ನಾನು ಎತ್ತಕೊಂಡು ಬಂದಿದ್ದೀರಾ ಅಂತ ಹೇಳ್ತಾನೋ ಇಲ್ವಲ್ಲೋ? ಆಫ್ ಮಾಡ್ರು. ಅಷ್ಟೊಂದು ಸೌಂಡ್ ಕೊಟ್ಟು ಹಾಕಿದ್ದನ್ನೇ ಹಾಕಿ ಪ್ರಾಣ ತೆಗಿತಾ ಇದ್ದೀರಲ್ರು, ಬೇರೆ ಏನಾದ್ರೂ ಹಾಕ್ರು. ಇಷ್ಟೊಂದು ಸೌಂಡ್ ನನ್ ಕೈಲಿ ಆಗ್ತಾ ಇಲ್ಲ. ಅಯ್ಯೋ, ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ, ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಅಯ್ಯೋ, ಹಾಕಿದ ಸೀನೆ ಹಾಕಿ ನನಗೆ ಯಾಕೋ ಟಾರ್ಚರ್ ಮಾಡ್ತಾ ಇದೀರಾ? ತಲೆ ಕೆಡ್ತಿದ್ಯಾ? ಹುಚ್ಚಿಡ್ದಂಗ ಆಗ್ತಾ ಇದೆ ಕಣ್ರು. ಅಯ್ಯೋ, ಅದನ್ನ ಆಫ್ ಮಾಡ್ರು, ಆಫ್ ಮಾಡ್ರು. ಇನ್ನು ವಾಲ್ಯೂಮ್ ಜಾಸ್ತಿ ಕೊಡ್ತೀನಿ, ಮಜಾ ಇರುತ್ತೆ. ಅಯ್ಯೋ, ಆಫ್ ಮಾಡ್ರು. ಈ ತರನು ಟಾರ್ಚರ್ ಕೊಡ್ತಾರೇನ್ರು? ಆ ಟಿವಿಲ್ ಬರ್ತಾ ಇರೋದನ್ನೇ ನೋಡಿ ನೋಡಿ ನನ್ ತಲೆ ಕೆಟ್ಟೋಗ್ತಾ ಇದೆ. ಆಗ್ಲೇಬೇಕು. ಈ ತರನು ಯಾರಾದ್ರೂ ಟಾರ್ಚರ್ ಕೊಡ್ತಾರೆ? ಬಿಟ್ಬಿಟ್ರು. ಮೊದ್ಲು ಟಿವಿ ಆಫ್ ಮಾಡ್ರು. ನೋಡ್ ನೋಡವನ್ನ ಕೆಡಿರೋಗೋ ಹೆಂಗೆ ತೊಳ ನೋಡ್ತವ್ರೆ. ಇದುವರೆಗೂ ನಾನು ಎಂತೆಂತ ವಿಚಿತ್ರ ಜನಗಳನ್ನ ನೋಡಿದ್ದೀನೋ, ತರ ತರ ಟಾರ್ಚರ್ ನಾನು ಕೊಟ್ಟಿದ್ದೀನಿ, ಆದ್ರೆ ನೀವೇನೋ ಇದು ನನ್ನ ಇಲ್ಲಿ ಕರ್ಕೊಂಬಂದು ಕಿಡ್ನಾಪ್ ಸೀನ್ ತೋರಿಸ್ತಾ ಇದ್ದೀರಲ್ರು. ಹೋಗ್ಲಿ, ಯಾಕೆ ತೋರಿಸ್ತಾ ಇದ್ದೀರಾ ಅಂತಾದ್ರೂ ಹೇಳ್ರು. ಇದನ್ನ ತೋರ್ಸಕ್ ನನ್ನ ಇಲ್ಲಿ ಕರ್ಕೊಂಬಂದ್ರ? ಬಿಟ್ಬಿಡ್ರು, ಬೇಕಾದ್ರೆ ನಿಮ್ ಕೈ ಮುಗಿತೀನಿ ಕಣ್ರು. ಕೈ ಮುಗಿತ್ಯಾ? ಕೇಳಿನಾಗ ಕೈ ಕಟ್ಟಿದೀವಲ್ಲ, ಹೆಂಗ್ ಮುಗಿತಾನೆ? ನೀನ್ ಸುಮ್ನೆ ಇರು. ಏನಂದೆ ನೀನು? ನನ್ನ ಯಾಕೆ ಕಿಡ್ನಾಪ್ ಮಾಡಿದಿರಿ? ಬರೀ ಕಿಡ್ನಾಪ್ ಸೀನ್ನೇ ಯಾಕೆ ತೋರಿಸ್ತಿದ್ರ ಅಂತಲ್ವಾ? ಇವಾಗ ಹೇಳ್ತೀನಿ ಕೇಳಿಸ್ಕೊ. ಕಿಡ್ನಾಪ್ ಮಾಡೋದಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅಲ್ಲ 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 ಅಲ್ಲ, ಅದೇ ನಿನ್ ಚಾಳಿ ಅಲ್ವಾ? ಅದಕ್ಕೆ ತೋರಿಸ್ತಿದೀವಿ ನೋಡು. ಏನೋ ಹೇಳ್ತಾ ಇದೀಯಾ? ನಾನ್ ಯಾರನ್ನ ಕಿಡ್ನಾಪ್ ಮಾಡಿದೀನಿ? ನೆನಪು ಮಾಡ್ಕೋ. ನಾನ್ ಕಿಡ್ನಾಪ್ ಮಾಡಿದ್ರೆ ಅಲ್ವಾ ನೆನಪು ಮಾಡ್ಕೊಳಕ್ಕೆ? ಅದು ಸರಿ ಕಣೋ, ಒಂದ್ ಎರಡ್ ಕೆಟ್ಟ ಕೆಲಸ ಮಾಡಿದ್ರೆ ನೆನಪಿರ್ತಿತ್ತು. ಮಾಡಿರೋದೆಲ್ಲ ಮನೆ ಹಾಳ್ ಕೆಲಸ, ಇನ್ನೆಲ್ಲಿ ನೆನಪಿರುತ್ತೆ? ಏಯ್, ಯಾರಿಗೋ ಹೇಳ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಾ? ಏನಾ ಏನಾ ಹೇಳ್ಲಿಲ್ವಾ ಮನೆ ಹಾಳ ಅಂತ? ನನಗೆ ಮನೆ ಹಾಳ ಅಂತೇನು? ತಾಕತ್ತಿದ್ರೆ ಕಟ್ಟು ಬಿಚ್ಚು, ಆಗ ತೋರಿಸ್ತೀನಿ ನಾನು ಯಾರು ಅಂತ. ಮುಖ ಮುಚ್ಕೊಂಡು ಎದ್ರಿಸಕ್ ಬರ್ತಾ ಇದ್ದೀರಾ? ಏಯ್, ಕಿರ್ಚ್ಬೇಡ. ನೀನ್ ಕಿರ್ಚಿದ್ರೆ ಇಲ್ಲಿ ಯಾರು ಕೇಳೋರು ಇಲ್ಲ. ಒಳ್ಳೆ ಮಾತಿಂದ ಕೇಳ್ತಿದ್ದೀನಿ, ಯಾರ್ಯಾರನ್ನ ಕಿಡ್ನಾಪ್ ಮಾಡಿದೆ, ಏನು ಕಿಡ್ನಾಪ್ ಮಾಡ್ತೀನಿ ಅಂತ ಸತ್ಯ ಒಪ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಇಷ್ಟೊತ್ತು ಕಿಡ್ನಾಪ್ ಸೀನ್ ತೋರಿಸಿದೀವಿ, ಇನ್ಮೇಲೇನಿದ್ರು ಕೊಲೆ ಸೀನ್ಸ್ ತೋರಿಸ್ಬೇಕಾಗತ್ತೆ. ಏನೋ ಮಾತಾಡ್ತಾ ಇದೀಯಾ? ನಿನ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಸೇವಂತಿ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿಸ್ಬಿಡು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹಬ್ಬದ ಅಡುಗೆನ ಯಾಕೆ ಸರ್? ಇವತ್ತು ನಾನು ಅನ್ಕೊಂಡಿದ್ ಕೆಲಸ ಮಾಡಿದ್ದೀನಿ, ಅದಕ್ಕೆ ತುಂಬಾ ಖುಷಿಯಾಗಿದ್ದೀನಿ. ಹೌದೌದೌದು, ನೀವಿವತ್ತು ಹಬ್ಬದ ಅಡುಗೆ ಮಾಡಲೇಬೇಕು. ಅದಕ್ಕೆ ಇವತ್ತು ನನಗೆ ತುಂಬ ಬೇಕಾದವರು ಈ ಮನೆಗೆ ಬರ್ತಾ ಇದ್ದಾರೆ, ಅವರು ಇಲ್ಲೇ ಊಟ ಮಾಡ್ತಾರೆ, ನೀವು ಅಡುಗೆ ಮಾಡಿ. ಯಾರು ಅಂತ ಕೇಳ್ಬೋದಾ ಬಾಬಾ? ಬಂದ ಮೇಲೆ ನಿಮಗೆ ಗೊತ್ತಾಗುತ್ತಲ್ವಾ? ತುಂಬಾ ಬೇಕಾದವರು ಅಂದ್ರೆ ಯಾರಿರ್ಬೋದು? ಅತ್ತೆ, ಫ್ರೆಂಡ್ಸ್ ಯಾರಾದ್ರೂ ಆಗಿರ್ಬೋದಾ ಅಂತ.
ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ಹ್ಮ್, ನೋಡೋಣ ಬಿಡಿ, ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಲ್ವಾ, ಬಂದ್ಮೇಲೆ ಯಾರು ಅಂತ ಗೊತ್ತಾಗತ್ತೆ. ಈ ಕರ್ಣ ಯಾರನ್ನ ಕರ್ಕೊಂಡ್ ಬರಕ್ ಹೋಗ್ತಿದ್ದಾನೆ ಅಂತ ನನಗ್ ಗೊತ್ತಿಲ್ವಾ? ಆದಿಶೇಷನ್ನ ಕರ್ಕೊಂಡ್ ಬರೋದಕ್ ಹೋಗ್ತಾ ಇದ್ದಾನೆ. ಹೇ ಕರ್ಣ, ಅವ್ನು ನಿನ್ ಕೈಗ್ ಸಿಗಲ್ಲ ಕಣೋ. ದುರ್ಬೀನ್ ಹಾಕೊಂಡ್ ಹುಡುಕಿದ್ರು ಸಿಗಲ್ಲ. ಮಾವ ಕಾಣಿಸ್ತಿಲ್ಲ, ಪ್ಲಾನ್ ಎಲ್ಲ ತಲೆಕೆಳಗಾಗೋಯ್ತು ಅಂತ ಒದ್ದಾಡ್ಬೇಕು. ಅದನ್ನ ನೋಡಿ ನಾನು ಎಂಜಾಯ್ ಮಾಡ್ಬೇಕು, ಮಾಡ್ತೀನಿ ಕೂಡ. ಹ್ಮ್, ಅರ್ಜುನ, ಅನ್ಕೊಂಡಿದ್ ಕೆಲ್ಸ ಮಾಡ್ದೆ ಅಂತ ಹೇಳ್ದಿಯಲ್ಲ, ಏನ್ ಕೆಲ್ಸ ಅದು? ಏನಿಲ್ಲಮ್ಮ, ಕೇಸ್ ವಿಚಾರ ಅಷ್ಟೇ. ಹೌದಾ, ಸರಿ ಸರಿ. ಅರ್ಜುನ, ನೀನ್ ಯಾವಾಗ್ಲೂ ಅಷ್ಟೇ, ಅನ್ಕೊಂಡಿದ್ ಕೆಲ್ಸ ಮಾಡೋವರೆಗೂ ಬಿಡಲ್ಲ ಕಣೋ.